ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದೆ ಸ್ವರ್ಣವಲ್ಲಿ ಮಹಾಸಂಸ್ಥಾನ ವತಿಯಿಂದ ರಾಜ್ಯ ಮಟ್ಟದ ಭಗವದ್ಗೀತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜನರಲ್ಲಿ ಇರುವ ತಾಮಸ ಗುಣಗಳನ್ನು ತೆಗೆದು ಹಾಕುವ ಉದ್ದೇಶದಿಂದ ಮತ್ತು ಲೋಕ ಕಲ್ಯಾಣಕ್ಕಾಗಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂಬ ಸುದ್ದಿ ವರದಿಯಾಗಿದೆ. ವರದಿಗಾರ ರುದ್ರೇಶ್, ಎಟಿಸಿ ಟಿವಿ, ಮೊಳಕಾಲ್ಮೂರು. ಈ ಭಗವದ್ಗೀತಾ ಅಭಿಯಾನ ಅನ್ನುವಂಥದ್ದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಒಂದು ವಿಶೇಷವಾದಂಥ ಅಭಿಲಾಷೆ ಮತ್ತು ಕನಸು. ಅವರ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು ಲೋಕೋದ್ಧಾರಕವಾದಂತಹ ಒಂದು ಮನಸ್ಥಿತಿ, ಲೋಕ ಕಲ್ಯಾಣ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಉದ್ದೇಶವನ್ನು ಇಟ್ಟುಕೊಂಡು ಸ್ವಾಮೀಜಿಯವರು ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ಅಪರಾಧ ಪ್ರಕರಣಗಳು ತಡಿಬೇಕು ಅಂತ ಉದ್ದೇಶ. ಈ ಅಪರಾಧ ಪ್ರಕರಣ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾರಲ್ಲಿ ನೋಡಿದ್ರೂ ತಾಮಸ ಗುಣಗಳು ತಾಂಡವವಾಡ್ತಾ ಇದ್ದಾವೆ. ಇದರಿಂದ ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಇನ್ನೊಬ್ಬರಿಗೆ ಉಪಟಳ ಕೊಡುವ ಅದರ ಜೊತೆಗೆ ಪ್ರಾಣಹಾನಿಯನ್ನು ಮಾಡ್ತಾ ಇದ್ದಾರೆ. ಪ್ರಾಣಹಾನಿಗಳು ಕೂಡ ಆಗ್ತಾ ಇದ್ದಾವೆ. ಇದರಿಂದ ಮನುಷ್ಯ ಮುಂದೆ ಯಾವ ರೀತಿಯಾದ ಮಟ್ಟಕ್ಕೆ ತಲುಪಬಹುದು ಈ ರೀತಿಯಾಗಿ ಬೆಳೆದರೆ, ಆ ದೃಷ್ಟಿಯಿಂದ ಈ ಅಪರಾಧ ಪ್ರಕರಣಕ್ಕೆ ಅವನ ಮನಸ್ಥಿತಿಯೇ ಕಾರಣ. ಆ ದೃಷ್ಟಿಯಿಂದ ಆ ಮನಸ್ಥಿತಿಯನ್ನು ಬದಲಾಯಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಈ ಅಭಿಯಾನವನ್ನು ಅಪರಾಧ ಪ್ರಕರಣ ನಿಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಭಗವದ್ಗೀತೆಯಲ್ಲಿ ಅದ್ರ ಬಗ್ಗೆ ತುಂಬ ಉತ್ತರವೇ ಇದೆ, ಶಾಶ್ವತವಾದಂಥ ಉತ್ತರ ಇದೆ. ಆ ದೃಷ್ಟಿಯಿಂದ ಅವರು ಈ ಅಭಿಯಾನವನ್ನು ಈ ಒಂದು ಉದ್ದೇಶಕ್ಕೆ ಪ್ರಾರಂಭ ಮಾಡಿದರು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.